यूट्यूब चैनल ना एल्ला होसा वीडियो सब्सक्राइब आगी नोटिफिकेशन गागी बेल आइकन क्लिक माड़ी लाइक माड़ी हागू शेर माड़ी। नमस्ते इंदिन दिन नानु इन्नोंदु औषधि सस्यदोंदिगे निम्मन्न भेटी आगता इदीनि। ई औषधि सस्य नम्म निम्मेल्लरिगू चिरपरिचितवादंतह दासवाळ। ಇದನ್ನ ಇಂಗ್ಲಿಷ್ನಲ್ಲಿ ಹೈಬಿಸ್ಕಸ್ ಅಂತ ಕರೀತಾರೆ ಹಾಗೂ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಜಪಕುಸುಮ ಅಂತ ಕರೀತಾರೆ ಹಾಗೂ ಇದನ್ನ ರುದ್ರಪುಷ್ಪ ಅಂತಾನೂ ಕರೀತಾರೆ। ಈ ಒಂದು ಹೂವನ್ನ ನಾವು ದೇವರ ಪೂಜೆಯಲ್ಲಿ ಸದಾ ಬಳಸುತ್ತೇವೆ। ಅತ್ಯಂತ ಉತ್ತಮವಾದಂತ ಪೂಜೆಯಲ್ಲಿ ನಾವು ಜಪಕುಸುಮವನ್ನ ಪ್ರತಿದಿನ ಬಳಸುತ್ತಾ ಹೋಗ್ತೇವೆ। ದೇವಿಯ ಪೂಜೆಯಲ್ಲಿ ಹಾಗೂ ಸೂರ್ಯ ಆರಾಧನೆಯಲ್ಲೂ ಸಹ ಜಪಕುಸುಮವನ್ನ ಬಳಸುತ್ತೇವೆ। ಸ್ನೇಹಿತರೆ ನಿಮಗೆ ಹೊಟ್ಟಿನ ಸಮಸ್ಯೆ ಇದೆ, ತಲೆ ಕೂದಲು ಬೆಳಿತಾ ಇಲ್ಲ, ದೇಹದಲ್ಲಿ ಹೀಟ್ ಹೆಚ್ಚಾಗಿದೆ, ನನಗೆ ಹೈಪರ್ ಟೆನ್ಷನ್ ಸಮಸ್ಯೆ ಇದೆ, ಬಿಪಿ ಹೆಚ್ಚಾಗಿ ಬಿ ರಕ್ತದೊತ್ತಡ ಹೆಚ್ಚಾಗ್ತಾ ಇದೆ, ಇಂತಹ ಸಮಸ್ಯೆಗಳಲ್ಲಿ ಈ ಜಪಕುಸುಮ ನಮಗೆ ಹೆಲ್ಪಿಗೆ ಬರುತ್ತೆ। ನೋಡೋಣ ಸ್ನೇಹಿತರೆ ಏನೇನು ಇದರ ಉಪಯೋಗವನ್ನು ನಾವು ಪಡ್ಕೊಬಹುದು ಅಂತ। ಹೊಟ್ಟಿನ ಸಮಸ್ಯೆ ಹಾಗೂ ಕೂದಲು ಉದುರುವಿಕೆ ಹಾಗೂ ಕೂದಲು ರಫ್ ಆಗಿದ್ರೆ ನಾವು ಈ ಜಪಕುಸುಮ ಅಂದರೆ ದಾಸವಾಳವನ್ನು ದಾಸವಾಳದ ಹೂವು ಹಾಗೂ ಚಿಗುರನ್ನು ಬಿಸಿ ಬಿಸಿ ನೀರಲ್ಲಿ ಕುದಿಯಕ್ಕಿಡಬೇಕಾಗುತ್ತೆ। ನಂತರದಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಅದರಲ್ಲಿ ಕುದಿಯಕ್ಕಿಡಬೇಕು। ನಂತರದಲ್ಲೇ ಆ ನೀರನ್ನು ಸೋಸ್ಕೊಬೋದು ಅಥವಾ ಡೈರೆಕ್ಟ್ ಹೂವು ಮತ್ತು ಎಲೆಗಳನ್ನು ಜಜ್ಜಿ ಅದನ್ನು ಎಣ್ಣೆಯಲ್ಲಿ ಪಾಕ ಮಾಡಿಕೊಂಡು ಎಕ್ಸ್ಪೆಷಲಿ ಕೊಬ್ಬರಿ ಎಣ್ಣೆಯನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು। ಆ ಪಾಕವನ್ನು ನಾವು ರೆಡಿ ಮಾಡಿಕೊಂಡು ಎಲ್ಲ ನೀರು ಹೋದ ನಂತರ ಏನು ಕುದಿಸಿ ಕುದಿಸಿ ಎಲ್ಲ ನೀರು ಹೋದ ನಂತರ ಆ ಎಣ್ಣೆಯನ್ನು ಶೇಖರಿಸಿಟ್ಕೊಬೇಕು ಅಥವಾ ಆ ನೀರಿನಲ್ಲೂ ಸಹ ನಾವು ಅದನ್ನು ತಲೆಯನ್ನು ತೊಳ್ಕೊಬೋದು। ಈ ರೀತಿ ಮಾಡೋದ್ರಿಂದ ನಾವು ನಮ್ಮ ಕೂದಲನ್ನು ಹೆಚ್ಚಾಗಿ ಬೆಳೆಸೋಕ್ಕೆ ಹೆಲ್ಪ್ ಆಗುತ್ತೆ ಹಾಗೂ ತಲೆಯಲ್ಲಿರ್ತಕ್ಕಂಥ ಹೊಟ್ಟನ್ನು ಸಹ ನಾವು ಹೋಗಿಸ್ಬೋದು। ಇನ್ನು ನಮಗೆ ಉರಿಮೂತ್ರ ಇದೆ, ಎದೆ ಉರಿ ಬರ್ತಾ ಇದೆ, ಇಂಥ ಸಂದರ್ಭದಲ್ಲಿ ಕೋಲ್ಡ್ ಇನ್ಫ್ಯೂಷನ್ ಅನ್ನು ಮಾಡಿಕೊಂಡು ನಾವು ಸೇವಿಸ್ಕೊಬೋದು। ಆಗಲೇ ಹೇಳಿದಾಗೆ ದಾಸವಾಳದ ಎಲೆ ಚಿಗುರು ಎಲೆ ಹಾಗೂ ಹೂವನ್ನು ನಾವು ಒಂದು ಕುದಿಯುವಂಥ ನೀರಿನಲ್ಲಿ ಹಾಕಿ ಮುಚ್ಚಿಡಬೇಕಾಗುತ್ತೆ। ಇದರ ಜೊತೆ ನಾವು ದ್ರಾಕ್ಷಿಯನ್ನು ಸಹ ಹಾಕಬಹುದು। ಇದಾದ ನಂತರ ಆ ಎಲ್ಲ ಹೂಗಳನ್ನು ಎಲೆಗಳನ್ನು ಕಿವುಚಿ ಆ ನೀರನ್ನು ಸೋಸ್ಕೊಂಡು ನಾವು ಸೇವಿಸೋದ್ರಿಂದ ದೇಹದಲ್ಲಾಗ್ತಕ್ಕಂತಹ ಹೀಟು ನಮಗೆ ಉಪಶಮನವಾಗುತ್ತೆ। ಇನ್ನು ಅತಿರಕ್ತ ಒತ್ತಡದಲ್ಲಿಯೂ ಸಹ ಈ ದಾಸವಾಳದ ಹೂಗಳನ್ನು ನಾವು ನೀರಿನಲ್ಲಿ ಕುದಿಸಿ ಸೇವಿಸೋದ್ರಿಂದ ಉಪಯೋಗಕ್ಕೆ ಬರುತ್ತೆ। ಈ ಎಲ್ಲ ದಾಸವಾಳದ ಉಪಯೋಗಗಳನ್ನು ನಾವು ವೈದ್ಯರ ಸಲಹೆಯೊಂದಿಗೆ ತಗೊಳ್ಳೋದು ಉತ್ತಮ, ಏಕೆಂದರೆ ದಾಸವಾಳದ ಹೂಗಳನ್ನು ಪ್ರತಿದಿನ ಬಳಸಿದ ಕೆಲವೊಂದು ರೀತಿಯಲ್ಲಿ ಸೈಡ್ ಎಫೆಕ್ಟ್ಸ್ಗಳು ಸಹ ಇರ್ತದೆ। ಸೊ ಆದ್ದರಿಂದ ನಾವು ಏನೇ ಈ ಔಷಧಿಗಳನ್ನು ತಯಾರಿಸ್ಕೊಬೇಕಾದ್ರೆ ವೈದ್ಯರ ಸಲಹೆಯನ್ನು ಪಡೆದು ಮಾಡಿಕೊಳ್ಳುವಂಥದ್ದು ಉತ್ತಮವಾದಂಥದ್ದು। ನೋಡೋಣ ಸ್ನೇಹಿತರೆ, ಹೀಗೆ ಮುಂದಿನ ಸಂಚಿಕೆಗಳಲ್ಲಿ ನಾವು ಇನ್ನಿತರ ಔಷಧಿ ಸಸ್ಯಗಳೊಂದಿಗೆ ನಿಮ್ಮೊಂದಿಗೆ ಮಾತಾಡೋಣ। ಧನ್ಯವಾದಗಳು।